ವಿಶೇಷತೆ ಏನಂದ್ರೆ, ನಮ್ಮ ಓನರ್ ನಮ್ಮ ಇವ್ರ ಮನೆಯಲ್ಲೇ ನಾವು ಬಾಡಿಗೆಗಿರೋದು. ಬಾಬೂಜಿ ನಗರ ನಮ್ಮ ಅಜ್ಜಿ ತುಂಬ ಒಳ್ಳೆಯವರು. ಇವತ್ತು ಇಂದಿರಾ ನಗರ ಅವ್ರ ಮಗಳ ಮನೆಗೆ ನಮ್ಮನ್ನು ಕರ್ಕೊಂಬಂದರು. ನಾನು ಆ್ಯಕ್ಚುಲಿ ಇಲ್ಲ, ಅರ್ಜೆಂಟ್ ಎಲ್ಲೋ ಹೋಗ್ಬೇಕಂದ್ರೆ ಬರಲೇಬೇಕಂದ್ರು ಮೊಸರನ್ನ, ಆಮೇಲೆ ಚಿತ್ರಾನ್ನಕ್ಕೆ ಮೊಸರಾಗಿ ಕೊಟ್ಟರು, ಕಾಫಿ ಕುಡಿದ್ವಿ. ತುಂಬ ಹೃದಯಪೂರ್ವಕ ಅಭಿನಂದನೆಗಳು ಅಜ್ಜಿಗೆ ಮತ್ತು ಅಜ್ಜಿ ಅವ್ರ ಮಗಳು ಅಳಿಯ. ಆಮೇಲೆ ಇವತ್ತು ನನ್ನ ಆಟರಾಮಣ್ಣ ಚಿತ್ರವನ್ನು ಇವರು ತಮ್ಮ ದೊಡ್ಡ ಟಿವಿನಲ್ಲಿ ಹಾಕಿ ನೋಡ್ತಾ ಇದ್ದಾರೆ. ಅಜ್ಜಿ ಅವರು 100 ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು, ಅಜ್ಜಿ ತಾತ ಬಂದು ನಾವು ಎಲ್ಲೇ ಹೋಗ್ಬೇಕಾದ್ರೆ ಇವ್ರ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದೆ. ಯಾಕಂದರೆ ಈ ಅಜ್ಜಿ ತಾತ ಬಂದು ಹಾಲು ಜನರಲ್ಲಿ ರಾಜ್ಕುಮಾರು ಮಾಧವಿ ಇದ್ದಂಗೆ, ಒಬ್ರನ್ನ ಬಿಟ್ಟು ಒಬ್ರು ಇರ್ತಾ ಇರಲ್ಲ. ಪಾಪ ತಾತ ತೀರ್ಕೊಂಡು ಇವಾಗ 4 ವರ್ಷಗಳ ಮೇಲೆ ಆಯಿತು. ದೇವರು ಇವ್ರನ್ನ ಚೆನ್ನಾಗಿಟ್ಟಲ್ಲೋ. ಹೇಳಿ ಅಜ್ಜಿ, ನೀವು ತಾತನ ಬಗ್ಗೆ ಏನಾದರೂ ಒಂದು ಎರಡು ಮಾತು ಹೇಳಿ, ಏನೋ ಒಂದು ನೆನಪು ಏನಾದರೂ ಒಂದು ಹೇಳಿ. ಹೇಳ್ಬೇಕು ಅಂದ್ರೆ ಯಾರ ನಮ್ಮ ಮನೆ ಒಳಗೆ ಬರಂಗಿಲ್ಲ, ಕೈ ಕಾಲು ತೊಳ್ಕೊಳ್ಳಿ ಮೊದ್ಲು, ಮತ್ತೆ ಕಾಲು ತೊಳ್ಕೊಳ್ಳಿ, ಕೈ ಕಾಲು ತೊಳ್ಕೊಳ್ಳಿ ತಿಂಡಿ. ಬಂದ ತಕ್ಷಣ ಅವ್ರಿಗೆ ಒಳಗೆ ಬರಂಗೇ ಇಲ್ಲ, ಕೈ ತೊಳ್ಕೊಳ್ಳಿ, ಕೈ ತೊಳ್ಕೊಳ್ಳಿ ತಿಂಡಿ ತಿಂಡಿ ಅಂದರು. ಹೌದಾ? ಏ, ನಿಮ್ದೇ ಸೀನ್ ಬಂತು ನೋಡ್ರಿ, ನಿಮ್ದೇ ಸೀನ್ ನೋಡಿ, ನಿಮ್ದೇ ಸೀನ್ ಬಂತು ನೋಡಿ, ನಿಮ್ದೇ ಸೀನ್ ರಜಾ ನೋಡಿ, ಇಲ್ಲ ಸೀನ್ ಬಂತು ಇವ್ರದ್ದು. ಹೌದಾ? ಹಾಂ ನೋಡಿ, ಅಜ್ಜಿ ಅವ್ರದ್ದೇ ಸೀನ್ ಬಂತು ಅವರು. ಇರ್ಲಿ. ಹಾಂ, ನಿಮ್ಮ ತಾಯಿಯವ್ರ ಬಗ್ಗೆ ತಂದೆಯವ್ರ ಬಗ್ಗೆ ಒಂದು 4 ಮಾತು ಮಾತಾಡಿ. ಹೇಳಿ ಹೇಳಿ, ಪರವಾಗಿಲ್ಲ. ಅವರು ನಿಮಗೆಲ್ಲ ಒಂದು ವಿದ್ಯಾಗಳನ್ನು ಚೆನ್ನಾಗಿ ಕಲಿಸಿ, ವಿದ್ಯಾಭ್ಯಾಸ ಕೊಡಿಸಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೇಮ್ ಲೀಲಾ ಅಂತ. ನೀವು ಎಷ್ಟು ಜನ? 5ನೇ ಮಗಳು. ಒಬ್ಬೊಬ್ಬರದಾಗಿ 5 ಜನದ ಹೆಸರು ಹೇಳ್ಬಿಡಿ. ನೀವು ಎಷ್ಟು ಜನ ಇದ್ದೀರಾ? 5 ಜನ. 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು, ಅದರಲ್ಲಿ ನಾನು 5ನೇ ಅವಳು. ನಾವು ಕಷ್ಟಪಟ್ಟು ಓದಿಸಿದ್ರು, ಓದಿ ಗೌರ್ಮೆಂಟ್ ಕೆಲಸ ತಗೊಂಡು ಟೀಚರ್ ಆಗಿದ್ದು. ಹೌದಾ? ಗೌರ್ಮೆಂಟ್ ಟೀಚರ್ ಆಗಿ ಈಗ ರಿಟೈರ್ಡ್ ಆಗಿ ಈಗ ತಿಪ್ಪ ಸಮುದ್ರದಲ್ಲಿ ಮನೆ ಕಟ್ಸ್ಕೊಂಡು ಇದ್ದೀವಿ. ಚೆನ್ನಾಗಿದ್ದೀರಿ? ನಿಮ್ ಮಾವ ಅತ್ತೆ ಅವರು ನಮ್ಮ ಅತ್ತೆಯವರು ಒಂಥರ ದೇವ್ರ ಸಮಾನನೇ. ಯಾಕಂದ್ರೆ ಅವರು ನಮ್ಮ ಮಾವರು ಇನ್ನು ಬದುಕಿದ್ರೆ ಅವರು ಚೆನ್ನಾಗಿತ್ತು. ಅವರ ಕಾಲಾನಂತರ ನಮ್ಮ ಅತ್ತೆಯವರು ಬಹಳ ಎಲ್ಲಾರನ್ನು ಹೊಂದಾಣಿಕೆಯಿಂದ ಮಕ್ಕಳನ್ನ, ಅಳೆಯಂದಿರನ್ನ, ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಅವ್ರಿಗೆ ದೇವರು ಆಶೀರ್ವಾದ ಕೊಟ್ಟು, ಆಯುಷ್ ಆಶೀರ್ವಾದ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಡು. ನಿಮ್ದು ಗುಡ್ ಫ್ಯಾಮಿಲಿ, ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ನಾವು 8 ವರ್ಷದಿಂದ ನಿಮ್ಮ ಮನೆಯಲ್ಲಿ ಬಾಡಿಗೆಗಿದ್ವಿ, ಯಾವುದೇ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ. ಕಟ್ಟೋದು 1 ತಿಂಗಳು 2 ತಿಂಗಳು ಲೇಟ್ ಆದ್ರೂ ಅನುಸರಣೆ ಮಾಡ್ಕೊಂಡು ಹೋಗಿದ್ದೀರಾ. ನಿಮಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಜ್ಜಿ. ಆಯ್ತಪ್ಪ. ಹಾಂ ಆಯ್ತು, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ.